ಜಾನಿ ಡೆಪ್ ಗೊತ್ತಾ ನಿಮ್ಗೆ? ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೀಟ್ ಮಾಡಿದೀರಾ? ನಾನ್ ಮೀಟ್ ಮಾಡಿದ್ದೇನೆ. ಏನ್ ಹೇಳಿದ್ರು ಗೊತ್ತಾ? ಉತ್ಸಾಹಗಳಿಗೆ ಇಂಚಿಂಚಲು ಹೊಡೆಯೋ ಖಾಕಿ, ಕಬರ್ ಖಾಕಿ ಬಾಲ್, ಲವಡಿಕೆ ಬಾಲ್. ಒಂದ್ ಮಾತು ಹೇಳ್ತೇನೆ, ಜಸ್ಟ್ ಆಸ್ಕ್ ಮೀ ವೈ ಯು ಆರ್ ಸಕ್ಸಸ್ಫುಲ್ ಅಂತ ಕೇಳಿ. ಯಾಕೆ ಯಾಕೆ? ಐ ಡೋಂಟ್ ಹ್ಯಾವ್ ಎ ಗರ್ಲ್ ಫ್ರೆಂಡ್. ಐ ಡೋಂಟ್ ಹ್ಯಾವ್ ಎ ಗರ್ಲ್ ಫ್ರೆಂಡ್. ಒಳ್ಳೆ ಹುಟ್ಟೆ ಮಗನ್ ಸವಾಸ ಆಯ್ತಲ್ಲ ನಿಂದು. ಹೇ, ನರ್ಸತ್ರ ಎಲ್ಲ ಫ್ರೂಟ್ಸ್ ತಂದಿಟ್ಟಿದ್ದೀನಿ, ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಕೋ. ನದೀಮ್ ಭೀಮ್ ತನ ಕಿತ್ತು ತಿನ್ನುವಂತ ಬಡತನ, ಏನಿಲ್ಲ ಏನಿಲ್ಲ, ಉಳ್ಕೊಳಕ್ ಜಾಗ ಇಲ್ಲ. ಬೋಂಡ ತಿಂತ ತಿಂತ ನಾನು ಅನ್ಕೊಂಡೇ ಇರಲಿಲ್ಲ ಐ ವಿಲ್ ಗೋಯಿಂಗ್ ಟು ಗೆಟ್ ಎ ಗೋಲ್ಡ್ ಮೆಡಲ್ ಅಂತ. ನೋಡೋಣ ಎಲ್ಲಿ ತನಕ ಬರ್ತೀಯ ಅಂತ. ಪೌರು ಅಥವಾ ಕೊಟ್ಬಿಡ್ತೀವಿ ಇದ್ಬಿಡಿ ಅಂತ. ಅಂಗಡಿ ಅವ್ನು ಕೊಡಲ್ಲ ಅಂತ. ಅಯ್ಯೋ, ಅಮೆರಿಕಾದಿಂದ ನನ್ನ ವಾಪಸ್ ಕಳಿಸ್ತಾ ಇದಾರೆ ಅಂತ. ನನ್ ತಾತ ಯಾಕೆ ಅಂತ ಲೆಕ್ಕ ಹಾಕೊಳ್ಳಿ, ಎಲ್ಲಿಗೆ ಬಂದಿದೀವಿ ಅಂತ. ಹುಡುಗಿ ಅಪ್ಪ ಅಮ್ಮ ಆ ಹುಡುಗಿ ನನ್ನ ಹತ್ರ ಬಂದ್ರು, ಚಾನ್ಸ್ ಅಲ್ವಾ ತಗೋಣ ಅಂತ. ಬಂದು ನನ್ನ ತಪ್ಕೊಂಡ್ರು. ಐ ಅಮ್ಮ ಮೈ ಮೇಲೆ ಬಟ್ಟೆ ಹಾಕಿರ್ಲಿಲ್ಲ, ನನ್ಗೇನು ಅನ್ಸಿಲ್ಲ, ಬೇರೇನೆ ಆನಂದ. ಅದು ಗೊತ್ತಿರೋರ್ಗೆ ಮಾತ್ರ ಗೊತ್ತಾಗುತ್ತೆ. ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತೀನಿ ಅಂದಾಗ್ಲೂ ಅಷ್ಟು ಖುಷಿ ಆಗ್ಲಿಲ್ಲ. ಆಗ ನನಗೆ ಸೈಬರ್ ಕೆಫೆನೆ ದೇವಾಲಯಗಳು, ಮನೆಯೇ ಮಂತ್ರಾಲಯ, ಸೈಬರ್ ಕೆಫೆನೆ ದೇವಾಲಯ, ಮನೆಯೇ ಮಂತ್ರಾಲಯ, ಸೈಬರ್ ಕೆಫೆನೆ ದೇವಾಲಯ. ಸೈಬರ್ ಕೆಫೆಗೂ ಬ್ರೌಸ್ ಮಾಡ್ತಾ ಇದ್ದೆ. ಫಸ್ಟ್ ಓಪನ್ ಮಾಡಿದ್ದೆ ಗೂಗಲ್ ನಾನು. ದೆನ್ ಐ ಗಾನ್ ಫಾರ್ ವೆಬ್ಸೈಟು, ಜಾಪನೀಸ್ ವೆಬ್ಸೈಟು. ಒಂದು ದಿನ ಚಳಿ ಇತ್ತು, ಚಳಿ ತಡೆಯಕ್ಕಾಗ್ತಾ ಇಲ್ಲ. ನಾನು ಕೈ ಕೆಲಸ ಮಾಡ್ತಾ ಇದ್ದೆ. ಆ ಬಾಳೆಹಣ್ಣು ಬಾಳೆಹಣ್ಣು ಆಗಿರಲ್ಲ, ಆ ಬಾಳೆಹಣ್ಣು ಹೆಂಗೆ ಸ್ಕ್ರೂ ಟೈಟ್ ಆಗುತ್ತೋ ಆ ಥರ ಟೈಟ್ ಆಗ್ಲಿಕ್ಕೆ ಶುರುವಾಯಿತು ನನಗೆ. ಅದು ಹಾರ್ತು. ಯಾವ ಲೆವೆಲ್ಗೆ ಹಾರ್ತು ಅಂದರೆ ನನಗೆ ಭಾಳ ಸಂತೋಷ ಆಯ್ತು ಅವತ್ತು.